इन कोरोना विचार मत आघातकारिया अंश बरता है राज्यदेल्लेडे तन्न कबंद बाहुवन्न चाचता इदे कोरोना अदरल्लू कूड़ा वृद्धर पालिगे विलन आगता इदे डेडली वायरस राज्यदेल्लेडे व्यापिसुत्ता इरुवंत कोरोना वृद्धर पालिगे दोड्ड आघातवन्न तंदोड्ता इदे वृद्धर पालिगे निजक्कू विलन आगता इदे डेडली वायरस निम्म मनेय हिरियर बग्गे एच्चर इरलि राज्यदल्लि कोरोनागे बलियादवरल्लि वृद्धरे हेच्चु कोरोना बलि पड़द पैकी शेकड़ा 65% मंदी वृद्धरे 65% मंदी वृद्धरे इन्नु सरी मत्तु आईएलआई समस्येंदा बळुत्ता इद्दंथ वृद्धरे टार्गेट स्टेट कोविड वार रूम ना सर्वे यली भयानक सत्य बयलागिदे उसिराटद तोंदरे सरी सोंकिगे बलियादंतवरु 18 वृद्धरु 40-ರಿಂದ 60 ವರ್ಷದ 12 ಮಂದಿ 60-ರಿಂದ ಮೇಲ್ಪಟ್ಟಂತ 18 ವೃದ್ಧರು ಸಾವನ್ನಪ್ಪಿದ್ದಾರೆ ಇನ್ನು ಐಎಲ್ಐ ಅಂದ್ರೆ ವಿಷಮ ಶೀತ ಜ್ವರದಿಂದ 4 ವೃದ್ಧರು ಸಾವನ್ನಪ್ಪಿದ್ದಾರೆ ಈವರೆಗೆ ರಾಜ್ಯದಲ್ಲಿ 71 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಅದರಲ್ಲಿ 65% ಮಂದಿ ವೃದ್ಧರೇ ಸ್ಟೇಟ್ ಕೋವಿಡ್ ವಾರ್ ರೂಮ್ ಸರ್ವೆಯಲ್ಲಿ ಸತ್ಯ ಬಯಲಾಗಿರುವಂತದ್ದು ಎಸಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ದಿನೇ ದಿನೇ ಕೊರೋನಾ ಒಂದಿಷ್ಟು ಭಯಾನಕ ಅಂಶಗಳನ್ನು ಹೊರಹಾಕ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಅದರಲ್ಲೂ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು ಅದರ ಜೊತೆ ಜೊತೆಗೆ ವೃದ್ಧರು ಟಾರ್ಗೆಟ್ ಅನ್ನುವಂತದ್ದು ಈ ಅಂಕಿ ಅಂಶಗಳು ಯಾವ ರೀತಿ ಆಘಾತವನ್ನು ತಂದೊಡ್ತಾ ಇದೆ ಎಷ್ಟು ಎಚ್ಚರಿಸ್ತಾ ಇದೆ ನಮ್ಮನ್ನ ಪ್ರತಿಮಾ ಬಹಳ ಎಚ್ಚರಿಕೆ ವಹಿಸಬೇಕಾಗಿರುವಂತದ್ದು ನಾವು ವೃದ್ಧರ ವಿಚಾರದಲ್ಲಿ ಅನ್ನುವಂತದ್ದನ್ನ ಈ ಎಲ್ಲಾ ಸ್ಟ್ಯಾಟಿಸ್ಟಿಕ್ಸ್ ಗಳು ಕೂಡ ಹೇಳ್ತಾ ಇರುತ್ತದೆ ಯಾಕಂದ್ರೆ ಇಲ್ಲಿಯ ತನಕ ಮೃತಪಟ್ಟಿರುವಂತವರಲ್ಲಿ ಹೆಚ್ಚು ವೃದ್ಧರೇ ಆಗಿದ್ದಾರೆ ಅದರಲ್ಲೂ ಈ ಉಸಿರಾಟದ ಸಮಸ್ಯೆ ಇರುವಂತವರು ಮತ್ತು ಈ ಜ್ವರ ನೆಗಡಿಯಿಂದ ಬಳಲ್ತಾ ಇದ್ದಂತವರು ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇರುವಂತವರನ್ನ ಗಮನಿಸ್ತಾ ಇದೀವಿ ಅಂದ್ರೆ ಇವರು ಲೇಟ್ ಆಗಿ ಅಡ್ಮಿಷನ್ ಆಗಿರ್ತಾರೆ ಮತ್ತು ಕೊರೋನಾ ಟೆಸ್ಟ್ ಮಾಡೋದು ಕೂಡ ತಡವಾಗಿರುತ್ತೆ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡೋದು ಕೂಡ ತಡವಾಗಿರುತ್ತೆ ಹಾಗಾಗಿನೇ ಈಗ ಒಂದು ನಾವು ಮಾಡಬೇಕಾಗಿರುವಂತಹ ಬಹಳ ದೊಡ್ಡ ಕೆಲಸ ಏನಪ್ಪ ಅಂದ್ರೆ ಮನೆಯಲ್ಲಿರ್ತಕ್ಕಂತ ವೃದ್ಧರಿಗೆ ಯಾರಿಗಾದ್ರೂ ಉಸಿರಾಟದ ಸಮಸ್ಯೆ ಸಣ್ಣ ನೆಗಡಿ ಇದ್ರೂ ಕೂಡ ಇಮಿಡಿಯೇಟ್ ಕೋವಿಡ್ ಟೆಸ್ಟ್ ಮಾಡಬೇಕು ಕೊರೋನಾ ವೈದ್ಯ ಅವರು ಕೊರೋನಾ ರೋಗಿಗಳೇ ಅಂತಲೇ ಟ್ರೀಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಆರಂಭಿಸಲೇಬೇಕಾದಂತ ಪರಿಸ್ಥಿತಿಗೆ ಬಂದಿದೀವಿ ಅಂದ್ರೆ ವೈದ್ಯರು ಹೇಳೋ ಪ್ರಕಾರ ಇದು ಅರ್ಲಿ ಡಯಾಗ್ನೋಸ್ ಆದ್ರೆ ಅಂದ್ರೆ ಬೇಗನೆ ಗೊತ್ತಾಗಿ ಬೇಗನೆ ಚಿಕಿತ್ಸೆ ಆರಂಭಿಸಿದ್ರೆ ಈ ರೀತಿಯಾದಂತ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಾವು ಅವ್ರನ್ನ ಉಳಿಸ್ಕೊಳ್ಳಬಹುದಾದಂತ ಸಾಧ್ಯತೆಗಳೇ ಹೆಚ್ಚಿರುತ್ತೆ ಆದ್ರೆ ಇದು ಪತ್ತೆ ಆಗುವಂತದ್ದು ಕೂಡ ಲೇಟ್ ಆಗಿರುತ್ತೆ ಆಸ್ಪತ್ರೆಗೆ ಬರುವಂತದ್ದು ಕೂಡ ಲೇಟ್ ಆಗಿರುತ್ತೆ ಸೊ ಹಾಗಾಗಿ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಶೇಕಡಾ 65% ಮಂದಿಗೆ ಈ ವೃದ್ಧರೇ ಆಗಿದ್ದಾರೆ ಅದ್ರ ಮೃತಪಟ್ಟಿರುವಂತಹ 71 ಮಂದಿಯಲ್ಲಿ ಸೊ 4 ದಿನದಲ್ಲಿ 11,000 ಆಗಿದೆ ಇವತ್ತು 5ನೇ ದಿನವನ್ನ ಕೌಂಟ್ ಮಾಡ್ಕೊಂಡ್ರೆ 5 ದಿನದಲ್ಲಿ ಬೆಂಗಳೂರು 1ರಲ್ಲೇ ಈಗ 4,000 ಆಗಿರೋದ್ರಿಂದ 5 ದಿನದಲ್ಲಿ 15,000 ಲೆಕ್ಕವನ್ನ ನಾವು ತೆಗೆದುಕೊಳ್ಳಬಹುದು ಅಂದ್ರೆ ಸಾವಿನ ಸಂಖ್ಯೆ ನಮ್ಗೆ ಹೆಚ್ಚಾಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ ಅಂದ್ರೆ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರ ಜೊತೆ ಜೊತೆಗೆ ಸಾವಿನ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇರೋದನ್ನ ಗಮನಿಸಬಹುದು ಈ ಸಾವನ್ನ ತಡಿಬೇಕು ಅಂತ ಹೇಳಿದ್ರೆ ವೃದ್ಧರನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಮತ್ತು ಅವರಲ್ಲಿ ಸಣ್ಣ ಲಕ್ಷಣಗಳು ಕಾಣಿಸಿಕೊಂಡ್ರೆ ತಡ ಮಾಡದೆ ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆರಂಭ ಆಗಬೇಕು ಹಾಗಿದ್ದಾಗ ಮಾತ್ರ ನಾವು ಈ ಸಾವನ್ನ ಕಂಟ್ರೋಲ್ ಮಾಡಬಹುದು ಪ್ರತಿಮಾ ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ